ಈಗ ಮೊನ್ನೆಯಿಂದ ಕೇಳ್ಪಟ್ಟೆ ದರ್ಶನ್ ಸರ್ ಮೂವಿಲಿ ದಯಾನಂದ ಅವ್ರು ಮಾಡ್ತಿದ್ರೆ ಅನ್ನೋ ನ್ಯೂಸ್ ಇದೆ. ಕರೆದ್ರೆ ಹೋಯ್ತೀವಲ್ಲ ನಾವೇನು, ನಾವೊಂಥರ ಹಿಂಗೆ ಬೀದಿಲಿ ಕಳಕೆ ಮಾರೋರ್ತಾರ, ಯಾರು ಬಂದರೂ ಅವ್ರು ಕಳಕೆ ಕೊಡ್ತೀವಿ, ಎಲ್ಲಿ ಸಿಗ್ತದೋ ಅಲ್ಲಿ ಕಳಕೆ ತಗೊಂಬತ್ತೀವಿ. ದರ್ಶನ್ ಅವ್ರು ನನಗೆ ಭಾಳ ಆತ್ಮೀಯರು, ಯಾವಾಗಲೂ ಸಿಗ್ತಾನೆ ಇರ್ತೀವಿ. ಬಟ್ ನಿಮ್ಮ ಸಿನಿಮಾ ಅವ್ರ ಸಿನಿಮಾ ಅಂತ ನಾನು ಯಾವುದೂ ಇಟ್ಕೊಂಡಿಲ್ಲ, ನಾನು ಕನ್ನಡ ಸಿನಿಮಾ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ದರ್ಶನ್ ಇಸ್ ಅನ್ ವೆರಿ ಗ್ರೇಟ್ ಪರ್ಸನ್, ವೆರಿ ಗ್ರೇಟ್ ಆ್ಯಕ್ಟರ್, ಗ್ರೇಟ್ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅದರಲ್ಲಿ ಅನುಮಾನವೇ ಇಲ್ಲ ನಮಗೆಲ್ಲ ಗೊತ್ತಿರೋದೆ. ಆಮೇಲೆ ಏನು ಅಂದರೆ ಇದ್ದಂಗೆ ಹೇಳೋ ವ್ಯಕ್ತಿ, ಅದರಿಂದ ಕೆಲವ್ರಿಗೆ ಬೇಜಾರಾಗುತ್ತೆ ಅಷ್ಟೇ, ಸ್ವಲ್ಪ ಹಂಗೆ ಹಂಗೆ ಕಷ್ಟ ಆಗುತ್ತದು. ಎಲ್ಲ ಎಲ್ಲ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಎಲ್ಲರನ್ನೂ ಹಿಂಗೆ ಹಿಂಗೆ ಅಂದ್ಕೊಂಡಿರೋರು ಒಂದು ಕಡೆ, ಅದೊಂಥರ ಜನ ಇವರು ಆಗಲ್ಲ ಅಂತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಅವ್ರ ಸ್ಟೈಲ್ ಅವ್ರಿಗೆ. ಅದಕ್ಕೆ ಆ ಥರ ಹಿಂದಿನಲ್ಲೂ ಟಾಪ್ ಪೀಪಲ್ ಭಾಳ ಜನ ಇದ್ದರು, ಶತ್ರುಘ್ನ ಸಿನ್ಹಾಯಿಂದ ಹಿಡಿದು ಭಾಳ ಜನ, ಹಿಂದಿ ರಾಜ್ಕುಮಾರ್ ಎಲ್ಲ ಹಂಗೆ ಇದ್ದರು, ಅವರೇನು ಟಾಪ್ ಆಗಿರಲ್ಲ, ಎಲ್ಲರೂ ಟಾಪಲ್ಲೇ ಇದ್ದಾರೆ. ಅದರಿಂದ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲು, ಸುದೀಪ್ ಅವ್ರದ್ದೊಂದು ಸ್ಟೈಲು, ನಾನು ಎಲ್ಲರ ಜೊತೆನೂ ಮಿಂಗಲ್ ಆಗಿದ್ದೀನಿ. ಉಪೇಂದ್ರ ಅವ್ರದ್ದೊಂದು ಸ್ಟೈಲು, ಅವರು ಪ್ರತಿಭಟಿಸ್ತಾರೆ ಬಟ್ ಮಾತಲ್ಲಿ ಪ್ರತಿಭಟಿಸಲ್ಲ, ಸಿನಿಮಾಲಿ ಪ್ರತಿಭಟಿಸ್ಬಿಡ್ತಾರೆ, ಇವ್ರು ಮಾತಲ್ಲೇ ಪ್ರತಿಭಟಿಸ್ತಾರೆ. ಎಲ್ಲರೂ ಪ್ರತಿಭಟಿಸ್ಬೇಕ್ರಿ, ಎಲ್ಲರೂ ಮಾಡಬೇಕು. ನೀವು ಸತ್ಯ ಹೇಳದೆ ಹೋದರೆ ನೀವು ಮನುಷ್ಯನೇ ಅಲ್ಲ, ಬರೀ ಎಲ್ಲನೂ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಆಟ ಆಡ್ತಿದ್ರೆ ಪ್ರಯೋಜನ ಇಲ್ಲ, ಸತ್ಯ ಹೇಳಬೇಕು. ಕೆಲವು ಕಡೆ ನಾನು ಮಿಮಿಕ್ರಿ ಮಾಡ್ತಾ ಕಾಮಿಡಿ ಮಾಡ್ತಾ ಮಾಡ್ತಾ ಎಲ್ಲೊಂದು ಕಡೆ ಹೊಡೆದಿರ್ತೀನಿ, ಅದು ಯಾರಿಗೋ ಏಟ್ ಬಿದ್ದಿರ್ತದೆ, ನಾ ಏನು ಮಾಡೋಕ್ಕಾಗಲ್ಲ. ಮನೇನು ಹೇಳಿದೆ ನೋಡಿ, ಅಲ್ಲಿ ಬ್ರಿಡ್ಜ್ ಮೇಲೆಲ್ಲ ಫೋಟೋ ಹಾಕೋರಿ ರಾಜಕೀಯದವ್ರದ್ದು, ಬ್ರಿಡ್ಜ್ ಮೇಲೆಲ್ಲ ನೀವು ಅಂದ್ಕೊಂಡಿದ್ರೆ ಅವರೇ ಕಟ್ಸಿದ್ದು ಅಂತ, ಅಲ್ಲ ನಾನೇ ದುಡ್ಡು ಹೊಡೆದಿರೋದು ಅಂತ ಅವ್ರು ಫೋಟೋ ಹಾಕ್ಸ್ಕೊಂಡಿರೋದು. ಸೊ ಯಾರ್ಯಾರು ಫೋಟೋ ದುಡ್ಡ ಹೊಡೆದವರು ಅವ್ರವ್ರ ಫೋಟೋ ಇರುತ್ತೆ ಅದ್ರ ಮೇಲೆ. ಆ ಥರ ಈ ಥರ ನಾವೆಲ್ಲೋ ಒಂದು ಕಡೆ ನಮ್ಮ ಕ್ರಾಂತಿ ನಾವು ಮಾಡ್ತಾ ಇರ್ತೀವಿ. ಎಲ್ಲರೂ ಇವತ್ತಿನ ದಿವಸ ಖುಷಿಯಾಗ್ತಾಯಿದೆ, ಒಂದು ಸಂಭ್ರಮದಿಂದ ಧೀರನ್ ಥಿಯೇಟರ್ಸ್ಗೆ ಬರ್ತಾಯಿದೆ, ಎಲ್ಲರೂ ನೋಡಿ.